ನಮಸ್ಕಾರ. ನಾನು ಡಾಕ್ಟರ್ ಸ್ನೇಹ, ಪಾರ್ಥ ಡೆಂಟಲ್ ಅಲ್ಲಿ ಎಂಡೋಡಾಂಟಿಸ್ಟ್ ಆಗಿದ್ದೇನೆ. ಸೊ ನಾನು ಇವತ್ತು ಈ ವಿಡಿಯೋದಲ್ಲಿ ಒಂದು ಕೇಸಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಯೂಶ್ವಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಹಲ್ಲು ಇಲ್ಲದಂದರೆ ಇಲ್ಲಾಂದರೆ ಹಲ್ಲು ಕೀಳಿದಾಗ ಏನೇನು ಟ್ರೀಟ್ಮೆಂಟ್ ಪ್ಲಾನ್ಗಳಿವೆ ಅಂತ. ಸೊ ಈ ಪೇಷಂಟಲ್ಲಿ ನೋಡ್ಬೋದು, ನಮ್ಮ ಹತ್ರ ಬಂದು ಹೇಳಿದರು ಅವ್ರಿಗೆ ಮೇಲೆ ಹಲ್ಲಲ್ಲಿ ಭಾಳ ನೋವಿದೆ ಅಂತ. ಸೊ ನಾವು ಅವಾಗ ಕ್ಲಿನಿಕಲ್ಲಿ ಚೆಕ್ ಮಾಡಿ ಎಕ್ಸ್ರೇನೂ ತಂದಿದ್ವಿ. ಅದರಲ್ಲಿ ನೋಡಿದಾಗ ಇಲ್ಲಿ ನಮಗೆ ಕಂಡುಬಹುದಾದ ಏನಂದರೆ ರೂಟ್ ಕೆನಾಲ್ ಮಾಡಿದ್ದಾರೆ ಈ ಹಲ್ಲಲ್ಲಿ, ಆದರೆ ಇನ್ನು ಸ್ವಲ್ಪ ಇನ್ಫೆಕ್ಷನ್ ಇದೆ. ಸೊ ನಾವೇನು ಸಜೆಸ್ಟ್ ಮಾಡಿದ್ವಿ ಅಂದರೆ ಮತ್ತೆ ರೀರೂಟ್ ಕೆನಾಲ್ ಮಾಡಬೇಕು ಎಂದು. ಸೊ ನಾನು ರೀರೂಟ್ ಕೆನಾಲ್ ಮಾಡಿದ್ದೆ. ರೀರೂಟ್ ಕೆನಾಲ್ ಮಾಡಿದಾಗ ಇನ್ನೂ ನೋವಿತ್ತು ಅವರಿಗೆ. ಅದಕ್ಕೆ ಫೈನಲಿ ನಾವು ಸಿ ಬಿ ಸಿ ಟಿ ಎಕ್ಸ್ರೇಯನ್ನು ತಗೊಂಡಿದ್ದೀವಿ. ಸಿ ಬಿ ಸಿ ಟಿ ಎಕ್ಸ್ರೇ ಅಂದರೆ ಅದು ತ್ರೀ ಡೈಮೆನ್ಷನಲ್ ಎಕ್ಸ್ರೇ. ಸೊ ಅದರಲ್ಲಿ ನೋಡಿದಾಗ ನಮಗೆ ಕಂಡುಬಹುದೇನೆಂದರೆ ಇಲ್ಲಿ ನೋಡಬಹುದು ಒಂದು ಫ್ರ್ಯಾಕ್ಚರ್ ಇದೆ, ಆಬ್ಲಿಕ್ ಫ್ರ್ಯಾಕ್ಚರ್. ಅದಕ್ಕೆ ಪೇಷಂಟ್ಗೆ ನೋವು ಬರ್ತಾ ಇತ್ತು. ಸೊ ಅದಕ್ಕೆ ನಮಗೆ ಈ ಹಲ್ಲನ್ನು ಸೇವ್ ಮಾಡೋಕ್ಕೆ ಆಗಿಲ್ಲ. ಇಲ್ಲಿ ನೋಡಬಹುದು ಹೆಂಗೆ ಸ್ಪ್ಲಿಟ್ ಆಗಿದೆ ಅಂತ ಹಲ್ಲು. ಸೊ ಡಾಕ್ಟರ್ ಸೋಫಿಯಾ, ಓರಲ್ ಸರ್ಜನ್ ಮತ್ತು ಇಂಪ್ಲಾಂಟಾಲಜಿಸ್ಟ್, ಈ ಹಲ್ಲನ್ನು ಕೀಳಿದರು. ಈ ಹಲ್ಲಲ್ಲಿ ನೋಡಬಹುದು ಫ್ರ್ಯಾಕ್ಚರ್ ಲೈನ್ ಹೆಂಗೆ ಇದೆ ಅಂತ. ಹಲ್ಲು ಸ್ಪ್ಲಿಟ್ ಆಗಿದೆ, ಇಲ್ಲಿ ಒಂದು ರೂಟ್ ಸ್ಪ್ಲಿಟ್ ಆಗಿದೆ, ಅದಕ್ಕೆ ಪೇಷಂಟ್ಗೆ ನೋವು ಬರ್ತಾ ಇತ್ತು. ಸೊ ಇದಾದಮೇಲೆ ತಕ್ಷಣ ನಾವು ಇಂಪ್ಲಾಂಟನ್ನು ಹಾಕಿದ್ದೀವಿ. ಇಂಪ್ಲಾಂಟನ್ನು ಡಾಕ್ಟರ್ ಅನಂತ್, ಇಂಪ್ಲಾಂಟಾಲಜಿಸ್ಟ್ ಮತ್ತು ಪ್ರೋಸ್ಟೋಡಾಂಟಿಸ್ಟ್, ಅವ್ರು ಪಾರ್ಥ ಡೆಂಟಲಲ್ಲಿದ್ದಾರೆ, ಅವ್ರು ಹಾಕಿದ್ದಾರೆ. ಇಲ್ಲಿ ನೋಡಬಹುದು ಈ ಜಾಗದಲ್ಲಿ ಹಲ್ಲು ಕೀಳಿ ಮತ್ತೆ ಇಂಪ್ಲಾಂಟನ್ನು ಹಾಕಿದ್ದಾರೆ. ಐ ಆಮ್ ಡಾಕ್ಟರ್ ಅನಂತ್, ಪ್ರೋಸ್ಟೋಡಾಂಟಿಸ್ಟ್ ಅಂಡ್ ಇಂಪ್ಲಾಂಟಾಲಜಿಸ್ಟ್ ಇನ್ ಪಾರ್ಥ ಡೆಂಟಲ್. ಸೊ ಪೇಷಂಟ್ ನೇಮ್ ರಾಧಾಕೃಷ್ಣ, ಹ್ಯಾಡ್ ರಿಪೋರ್ಟೆಡ್ ಟು ಅಸ್ ವಿತ್ ಪೇನ್ ಇನ್ ಹಿಸ್ ರೈಟ್ ಅಪ್ಪರ್ ಟೂತ್. ಸೊ ಅಪಾನ್ ಡಯಾಗ್ನೋಸಿಸ್ ಇಟ್ ವಾಸ್ ರಿವೀಲ್ ದಟ್ ಹಿ ಹ್ಯಾಡ್ ಅ ಒಬ್ಲಿಕ್ ಫ್ರ್ಯಾಕ್ಚರ್ ಇನ್ ದ ಟೂತ್ ಆ್ಯಂಡ್ ಪ್ರೀವಿಯಸ್ ರೂಟ್ ಕೆನಾಲ್ ವಾಸ್ ಆಲ್ಸೋ ಅಟೆಂಪ್ಟೆಡ್. ಸೊ ಇಟ್ ವಾಸ್ ಡಿಸೈಡೆಡ್ ದಟ್ ವಿ ರಿಮೂವ್ ದ ಟೂತ್ ಆ್ಯಂಡ್ ವಿ ಗೋ ಇಮಿಡಿಯೇಟ್ ಇಂಪ್ಲಾಂಟ್. ಸೊ ಆ್ಯಸ್ ವಿ ಸೀ ದ ಎಕ್ಸ್ಟ್ರಾಕ್ಟೆಡ್ ಟೂತ್, ವಿ ಕ್ಯಾನ್ ಸೀ ದ ಫ್ರ್ಯಾಕ್ಚರ್ ಲೈನ್ ಓವರ್ ಹಿಯರ್. ಸೊ ಆಫ್ಟರ್ ದ ಎಕ್ಸ್ಟ್ರಾಕ್ಷನ್ ವಿ ಹ್ಯಾಡ್ ಪ್ಲೇಸ್ ದ ಇಂಪ್ಲಾಂಟ್. ಸೊ ಹಿಯರ್ ವಿ ಹ್ಯಾವ್ ಪ್ಲೇಸ್ ದ ಇಂಪ್ಲಾಂಟ್ ಆಫ್ಟರ್ ರಿಮೂವಿಂಗ್ ದ ಟೂತ್ ಆ್ಯಂಡ್ ಪೇಷಂಟ್ ಇಸ್ ಫೈನ್, ಈ ಡಸಂಟ್ ಹ್ಯಾವ್ ಎನಿ ಡಿಸ್ಕಂಫರ್ಟ್, ನೋ ಪೇನ್. ಸೊ ಇದರ ಬಗ್ಗೆ ಡಾಕ್ಟರ್ ಅನಂತ್ ಅವರು ಮತ್ತೆ ಇನ್ನೊಂದ್ಸರ್ತಿ ಕ್ಲೀನಾಗಿ ವಿಸ್ತರಿಸಿ ಹೇಳಿ, ಮತ್ತೆ ಅದು ಪೇಷಂಟ್ ಇಲ್ಲೇ ಇದ್ದಾರೆ, ಸೊ ಅವ್ರ ಬಾಯಲ್ಲಿ ಇಂಪ್ಲಾಂಟ್ ಹೇಗೆ ಹಾಕಿದ್ದಾರೆ ಅಂತ ತೋರಿಸ್ತಾರೆ ನಿಮಗೆ. ಥ್ಯಾಂಕ್ ಯು.